ವೆಲ್ಕಮ್ ಬ್ಯಾಕ್. ಮದ್ಯ ಮಾರಾಟಕ್ಕೆ ಯಾಕೆ ಒಪ್ಪಿಗೆ ಕೊಟ್ರಿ? ಊಟಕ್ಕೆ ಹಣ ಇಲ್ಲ, ಎಣ್ಣೆ ಎಲ್ಲಿಂದ ತರೋದು? ಬಡವರ ಪರಿಸ್ಥಿತಿ ಏನಂತ ನಿಮ್ಗೆ ಗೊತ್ತಾಗ್ತಿಲ್ವಾ? ಉಡುಪಿ ಮಹಿಳೆಯಿಂದ ಸಿಎಂ ಬಿಎಸ್ವೈಗೆ ತರಾಟೆ ತೆಗೆದುಕೊಳ್ಳಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಮಹಿಳೆ ತರಾಟೆ ತೆಗೆದುಕೊಂಡಿದ್ದಾರೆ. ಹೋಟೆಲ್ ನಡೆಸ್ತಾ ಇರೋ ಕಟ್ಟಪಾಡಿ ನಿವಾಸಿ ಸುಮಲತಾ ಕಾಮತ್ ಯಾಕೆ ಪರ್ಮಿಷನ್ ಕೊಟ್ರಿ ಅಂತ ಸಿಎಂ ಅನ್ನ ತರಾಟೆ ತೆಗೆದುಕೊಂಡಿದ್ದಾರೆ. ನಿನ್ನೆವರೆಗೆ ಫ್ರೀ ಊಟಕ್ಕೆ ನಿಂತವರೆಲ್ಲ ಇದೀಗ ಎಣ್ಣೆ ಕ್ಯೂ ನಿಂತಿದ್ದಾರೆ. ನಿನ್ನೆ ಇಲ್ಲದ ದುಡ್ಡು ಇವತ್ತು ಅವರಿಗೆ ಎಲ್ಲಿಂದ ಬಂತು? ಹೋಟೆಲ್ ತೆಗೆಯಲು ಬಿಡಲ್ಲ, ಬಾರ್ ತೆಗೆಸಿದ್ಯಾಕೆ ಅಂತ ಮಹಿಳೆ ಸಿಎಂ ಅನ್ನ ಕ್ಲಾಸ್ ತಗೊಂಡಿದ್ದಾರೆ. ಮದ್ಯ ಮಾರಾಟಕ್ಕೆ ಸರ್ಕಾರದಿಂದ ಒಪ್ಪಿಗೆ ನೀಡಿರೋದಕ್ಕೆ ಇದೀಗ ಮಹಿಳೆಯೋರ್ವರು ಸಿಎಂ ಬಿಎಸ್ವೈ ಅವರನ್ನ ತರಾಟೆ ತೆಗೆದುಕೊಂಡಿದ್ದಾರೆ. ಊಟಕ್ಕೆ ಹಣ ಇಲ್ಲ, ಇನ್ ಎಣ್ಣೆ ಎಲ್ಲಿಂದ ತರೋದು? ಬಡವರ ಪರಿಸ್ಥಿತಿ ಏನು ಅಂತ ನಿಮಗೆ ಗೊತ್ತಾಗ್ತಿಲ್ವಾ ಅಂತ ಉಡುಪಿಯ ಮಹಿಳೆ ಸಿಎಂ ಬಿಎಸ್ವೈ ಅವರನ್ನ ತರಾಟೆ ತೆಗೆದುಕೊಂಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಡಿಯೋ ಇದೀಗ ಓಡಾಡ್ತಾ ಇದೆ. ಈ ಮಹಿಳೆ ಹೋಟೆಲ್ ಅನ್ನ ನಡೆಸ್ತಾ ಇದ್ದಾರೆ. ಕಟಪಾಡಿ ನಿವಾಸಿ ಸುಮಲತಾ ಕಾಮತ್ ಅನ್ನುವಂತಹ ಮಹಿಳೆ ಇದೀಗ ಸಿಎಂ ರನ್ನ ತರಾಟೆ ತೆಗೆದುಕೊಂಡಿದ್ದಾರೆ. ನಿನ್ನೆವರೆಗೆ ಫ್ರೀಯಾಗಿ ಊಟಕ್ಕೆ ನಿಂತವರೆಲ್ಲ ಇವತ್ತು ಎಣ್ಣೆ ಕ್ಯೂ ನಿಂತಿದ್ದಾರೆ. ಹಾಗಾದ್ರೆ ಇವರಿಗೆ ಇದ್ದಕ್ಕಿದ್ದ ಹಾಗೆ ದಿಢೀರಂತ ದುಡ್ಡು ಎಲ್ಲಿಂದ ಬಂತು? ನಮ್ಮನ್ನ ಹೋಟೆಲ್ ತೆಗೆಯೋದಕ್ಕೆ ಬಿಡೋದಿಲ್ಲ, ಆದ್ರೆ ಯಾಕೆ ಬಾರ್ ನ ತೆಗೆಸಿದ್ದೀರಾ ಅಂತ ಸಾಮಾಜಿಕ ಜಾಲತಾಣದಲ್ಲಿ ತರಾಟೆ ತೆಗೆದುಕೊಂಡಿದ್ದಾರೆ ಮಹಿಳೆ. ಬಿಜೆಪಿಯವರು ಮತ್ತೆ ಕಾಂಗ್ರೆಸ್ ಅವರು ಯಾರೇ ಇರ್ಲಿ, ಬಡವರು ಹೇಳಿ ಅಕ್ಕಿ 50 ಕಿಲೋ ಹಣ್ಣು ಹಂಪಲು ಎಲ್ಲ ಕೊಟ್ಟು ಇವರಿಗೆ ಚರ್ಬಿ ತಂದದಲ್ಲ, ಕೆಲ್ಸಕ್ಕೆ ಯಾರು ಹೋಗುದಿಲ್ಲ. ಅದರಿಂದ ಇವತ್ತು ಬಾರ್ ಓಪನ್ ಮಾಡಿದ್ದಾರೆ. ಕ್ಯೂ ನೋಡಿ, 500 ರೂಪಾಯಿ ಕೊಟ್ಟು ಕುಡಿತಾರೆ ಇವರು. ನಾಳೆ ಹೆಂಡತಿಯನ್ನು ಮಾರ್ಬೋದು, ಮಕ್ಕಳನ್ನು ಮಾರಿ ಕುಡಿಬಹುದು. ಸರ್ಕಾರಕ್ಕೆ ಅಷ್ಟು ತಲೆ ಇಲ್ಲ, ದುಡ್ಡು ಬರ್ತದೆ ಹೇಳಿ ಇಂಥ ಕೆಲಸ ಮಾಡುದ? ನಮ್ಗೆಲ್ಲ ಹೋಟೆಲ್ ಓಪನ್ ಮಾಡ್ಲಿಕ್ಕೆ ಬಿಡುದಿಲ್ಲ, 1 ಕಿಲೋ ಅಕ್ಕಿ ಕೊಡುದಿಲ್ಲ. ಎಪಿಎಲ್ ಕಾರ್ಡ್ನವರು ನೀವು ಶ್ರೀಮಂತರು ಹೇಳ್ತಾರೆ, ನಾವು 10 ರೂಪಾಯಿ ಚಾ ಮಾರಿ 1 ಕಿಲೋ ಅಕ್ಕಿ 50 ರೂಪಾಯಿ ಕೊಟ್ಟು ನಾವು ತಿನ್ಬೇಕು. ಇವರಿಗೆಲ್ಲ ಧರ್ಮಕ್ಕೆ 55 ಕಿಲೋ ಅಕ್ಕಿ ಕೊಟ್ಟು ಹಣ್ಣು ಹಂಪಲು ಇವು ಪೇಸ್ಟು ಬ್ರಷ್ಷು ಎಲ್ಲ ಕೊಟ್ಟು ಇವತ್ತು ಬಾರ್ ಓಪನ್ ಮಾಡಿದ್ದಾರೆ. ಆ ಗುಜರಿಯವನೇ ಇರಲಿ, ಅವ್ರು ಭಿಕ್ಷುಕನೇ ಇರಲಿ, ನಮಗೆ ಊಟಕ್ಕೆ ಗತಿ ಇಲ್ಲ ಅಂತ ಅವ್ನು ಹೇಳಿದವನು ಇವತ್ತು 500 ರೂಪಾಯಿ ಕೊಟ್ಟು 100 ರೂಪಾಯಿ ಕೊಟ್ಟು 500 ರೂಪಾಯಿ ಕೊಟ್ಟು ಕುಡಿತಾರೆ ನೋಡಿ. ಇದೋ ಸರ್ಕಾರ, ಇದು ನಮ್ಗೇನು ಮಾಡುದು? ಇನ್ನು ನಾನು ಸಹ ಹೋಟೆಲ್ ಓಪನ್ ಮಾಡ್ತೇನೆ, ನೀವು ಬನ್ನಿ, ನಾವು ಕೇಳ್ತೇವೆ ಅಂತದೆ. ಏನು ಎ ಪಿ ಎಲ್ ಕಾರ್ಡ್ನವರು ಏನು ಅದೇ ತಿನ್ನಿಕ್ಕಿಲ್ಲ ಸೈನಿಕ್ಕಿಲ್ಲ, ಹಾಗೆ ಮಾಡ್ತೀರಾ? ಇದು ಕುಡಿಲಿಕ್ಕೆ ಇಟ್ಟು ಯಾರ ನಾಶ ಮಾಡುದು ದೇಶವನ್ನ? ಕೊರೋನಾ ಅಲ್ಲ, ಅದ್ರ ಬೇರೆ ರೋಗವನ್ನು ಸಾಯ್ಬೇಕು. ಏನೋ ಎಣ್ಣೆ ಖರೀದಿಸಿದಂತಹ ಮದ್ಯ ಪ್ರಿಯರು ಏನಂತಾರೆ ಅನ್ನೋದನ್ನ ಕೇಳಿ. ಇವತ್ತು ಮದ್ಯ ಇರ್ಲಿಲ್ಲ ಅಂತ ಏನಿಲ್ಲ, 40 ದಿವಸದಲ್ಲೂ ಇತ್ತು ಮದ್ಯ, ಆದ್ರೆ ಇವತ್ತು ಒರಿಜಿನಲ್ ಸಿಕ್ಕಿದೆ ನಮಗೆ. ಇಷ್ಟು ದಿವಸ ಕಲಬೆರಕೆ ಕುಡಿದಿದ್ವ ಬ್ಲ್ಯಾಕಲ್ಲಿ, ಇವತ್ತು ಸರ್ಕಾರ ಒಳ್ಳೆ ಬುದ್ಧಿ ಬಂದಿದೆ, ಅವ್ರಿಗೂ ಆದಾಯ ಬರುತ್ತೆ, ಒರಿಜಿನಲ್ ಕೊಡ್ತಾ ಇದ್ದಾರೆ. ಇದೇ ಕೆಲಸ ಮೊದಲೇ ಮಾಡಿದರೆ ಕಾರ್ಮಿಕರು ಸಾಲಗಾರರಾಯ್ತಿರ್ಲಿಲ್ಲ, ಕೆಲಸ ಇಲ್ಲದೆ ಮನೇಲಿ ಕುಂತಿದ್ರು. ಪಾಪ ಕಾಸು ದಿನ 2 ಗಂಟೆ ಬಿಟ್ಟಿದ್ರೆ ಸರ್ಕಾರಕ್ಕೂ ದುಡ್ಡು ಬರೋದು, ಅವರು ಒರಿಜಿನಲ್ ಕುಡಿಯೋರು. ಇವತ್ತು ಇವತ್ತಿಂದನಾರು ಸರ್ಕಾರ ಬದುಕಲಿ ನಮ್ಮಿಂದ. ಒಂದು 5 ದಿವಸ ಆಯ್ತು ರೀ, ಹೊಟ್ಟೆ ಸಿಕ್ಕಿಲ್ರಿ, ಅಲ್ಲಿ ಇಲ್ಲಿ ಮಾರ್ತಿರಲ್ಲ, ಅದನ್ನ ತಗೊಂಡು ಕುಡಿಯೋ ಬರ್ತೈತ್ರಿ. ಆ ರೇಟ್ ಜಾಸ್ತಿ ಅಂದಾಗ ಸ್ವಲ್ಪ ನಮಗೂ ದುಡ್ಡು ಅದು ಪ್ರಾಬ್ಲಮ್, ಹಾಗಾಗಿ ಹಿಂಗೆ ಮಲಗಿಬಿಡ್ತಿದ್ದು ರೀ, ಏನಿಲ್ಲ, ಸ್ವಲ್ಪ ತ್ರಾಸ ಅನಿಸ್ತೈತ್ರಿ. ಕರೆ ಏನ್ ಮಾಡುದು, ಯಾವಾಗ ಚಾಲೋ ಆಗ್ತಾವಪ್ಪ ಅಂತ ಅಂತಿದ್ದು ರೀ. ಇದು ಇವ ಅಂಗಡಿ ಮಾಲಕರ ಕೇಳಿ, ಸ್ವಲ್ಪ ಅವ್ ಖುಷಿ, ಫಸ್ಟ್ ಕಸ್ಟಮರ್ ಅನ್ನ ರೀ, ಇದನ್ನ ಮಾಡಿದ್ರೆ ಖುಷಿ ಆಯ್ತು ರೀ. ಇವತ್ತೆಲ್ಲ ನಮ್ ದೇಶಿಗೆ ಆರ್ಥಿಕ ಪರಿಸ್ಥಿತಿ ಸುರಾಜ್ಬೇಕು, ದಾರೋಂಗಡಿ ಚಾಲು ಹಿಡಿಬೇಕು. ಯಾವಾಗ ಬಂದಿಟ್ರೆ ಎಲ್ಲ ರೊಕ್ಕ ಜಮಾ ಆಗಲ್ರಿ, ಟ್ಯಾಕ್ಸ್ ಇದ್ರಲಿಂದ ಜಾಸ್ತಿ ಆಗೋದ್ರಿ. 48% ಮತ್ತೆ 8 ದಿವಸ ಬಂದಿದ್ದಕ್ಕೆ ಹೆಂಗ್ ಮಾಡಿದ್ರಿ? 8 ದಿವಸ ಬಂದಿದ್ದು ಅದು ಇದು ಕುಡಿದ್ರೆ ಕಂಟ್ರಿ ಪಿಸ್ತಾಲ್ ಅವು ಇವ್ರಿ. ಈಗ ಇದು ಸಿಕ್ತಾರ್ರಿ, ಒರಿಜಿನಲ್ ಸಿಕ್ತು, ಮನೆ ಕೂತು ಆರಾಮ್ ಕುಡಿದ್ರೆ ಎಂಜಾಯ್ ರೀ.